ಉದಯವರ ಕೈನ ಬಲಪಡಿಸ್ಬೇಕು ಅಂದ್ರೆ ತಾವು ಸ್ನಾತನ ಮತ ಹಾಕಿ ಸೇವೆ ಮಾಡೋ ಅವಕಾಶ ಮಾಡಿಕೊಡಿ ಅಂತ ಎಲ್ಲರತ್ರ ಧನ್ಯವಾದ ಬೇಡ್ಕೊಳ್ತೀವಿ. ಇನ್ನು ಸ್ಟಾರ್ ಚಂದ್ರೂರವರ ಮತ ಪ್ರಚಾರ ಬಹಳ ಅದ್ದೂರಿಯಾಗಿ ನಡೆಯಿತು. ದರ್ಶನ್ ರವರ ಜೊತೆಗೂಡಿ ಹಾಗೆ ಆ ಕ್ಷೇತ್ರದ ಶಾಸಕರ ಜೊತೆಗೂಡಿ ಬಹಳ ಅದ್ದೂರಿಯಾಗಿ ಡಿ ಬಾಸ್ ಹಾಗೂ ಸ್ಟಾರ್ ಚಂದ್ರೂರವರು ಬಹಳ ಅದ್ಭುತವಾದ ಮತ ಪ್ರಚಾರವನ್ನು ಮಾಡಿದರು. ನಾಗಮಂಗಲದಿಂದ ಮದ್ದೂರು ಮಾರ್ಗವಾಗಿ ಉಪ್ಪಿನಕೆರೆ ಮಾರ್ಗವಾಗಿ KM ದೊಡ್ಡಿಯವರೆಗೂ ಕೂಡ ಮಾರ್ಗದಲ್ಲಿ ದೊಡ್ಡ ಮಟ್ಟದ ರ್ಯಾಲಿ ಮೂಲಕ ಪ್ರಚಾರವನ್ನು ನಡೆಸಿದರು. KM ದೊಡ್ಡಿಯ ಮಾರ್ಗವಾಗಿ ಪ್ರಚಾರ ಕಾರ್ಯವನ್ನು ಮುಂದುವರಿಸಿ ರ್ಯಾಲಿ ಮೂಲಕ ಮದ್ದೂರಿಗೆ ತಲುಪಿ ಮದ್ದೂರಿನ ಪೇಟೆ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನವನ್ನು ತಲುಪಿದರು. KM ದೊಡ್ಡಿಯಲ್ಲಿ ಡಿ ಬಸ್ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಜೈಕಾರ ಹಾಕಿದರು. ನಂತರ ಮದ್ದೂರು ಕೆಸ್ತೂರು ಮಾರ್ಗವಾಗಿ ಕೆಸ್ತೂರಿಗೆ ತಲುಪುವ ಮೂಲಕ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಿ ಕೊನೆಗೊಳಿಸಿದರು. ಚಂದ್ರನವರ ಗೆಲ್ಲಿಸೋದ್ರ ಮುಖಾಂತರ ನಮ್ಮ ಮದ್ದೂರಿನ ಸ್ವಾಭಿಮಾನವನ್ನ ಗೌರವವನ್ನ ಎತ್ತಿಡಬೇಕು ಅಂತ ತಮ್ಮೆಲ್ಲ ಮನವಿಯನ್ನ ಮಾಡಿಕೊಳ್ತೀನಿ. ನಮ್ಮ ಮದ್ದೂರು ತಾಲೂಕಿನ ಅಭಿವೃದ್ಧಿಗೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಗೆ ಅನಿವಾರ್ಯವಾಗಿದೆ. ಇನ್ನೂ 4 ಕಾಲದ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇರ್ತದೆ. ಏನೇ ಅನುದಾನ ಬೇಕಾದ್ರೂ ಸರ್ಕಾರ ಮಾಡ್ತಾರೆ. ತಾವೆಲ್ಲ ದಯಮಾಡಿ ಕಾಂಗ್ರೆಸ್ ಪಕ್ಷದ ಮತವನ್ನ ಹಾಕಬೇಕು ಅಂತ ತಮ್ಮೆಲ್ಲರನ್ನು ಮನವಿ ಮಾಡ್ಕೊಳ್ತೀನಿ. ಇದೇ 24ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವರು ನಿಂತಿದ್ದಾರೆ. ತಮ್ಮ ಅಮ್ಮಗೆ ಒಂದು ಮತನ ಅವ್ರನ್ನ ಹಾಕಿ ಉದಯಣ್ಣ ಅವ್ರ ಕೈನ ಬಲಪಡಿಸಬೇಕು, ನಿಮ್ಮ ಸೇವೆ ಮಾಡೋ ಅವಕಾಶ ಮಾಡ್ಕೊಡ್ಬೇಕಂತ ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದ ಹೇಳೋಣ. ಇಷ್ಟಪಡ್ತೀನಿ ಯಾಕೆಂದ್ರೆ ಆ ಸಲ
ನಮ್ಮ ಪುಟ್ಟೇಗೌಡರು ಬೇರೆ ಬೇರೆ ಕಾಯಿ ನಿಂತ್ಕೊಂಡು ನಮ್ಗೆ ಎಷ್ಟು ಸಹಾಯ ಮಾಡಿದ್ರು. ಏನಕ್ಕೆ ಹೇಳ್ತೀನಿ ಅಂದ್ರೆ, ಒಬ್ಬ ಹುಡುಗನಿಗೆ ಹೇಳ್ತಾನೆ ಮುಂದೆ ಹೋಗ್ತೀನಿ ಅಂದಾಗ ಅದು ಯಾರೇ ಆಗಿರ್ಬೋದು, ಇಲ್ಲ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ದೊಡ್ಡ ವ್ಯಕ್ತಿನೇ ಆಗಿರ್ಬೋದು, ಇಲ್ಲ ದೇವ್ರಿಗೆ ಬಂದು ನಾನು ನಿಮ್ಮ ಕಡೆ ನಿಮ್ಮ ಹಿಂದೆ ಅಂತಂದ್ರೆ ಆ ಹುಡುಗ ಒಂದು 50-60% ಇಲ್ಲ 70% ಗ್ಯಾರಂಟಿ ಇರ್ತಾನೆ. ಅದೇ ಆ ಹುಡುಗನಿಗೆ, ಅದೇ ಆ ಹುಡುಗನಿಗೆ ನಿನ್ ಮುಂದೆ ಹೋಗ ಹಿಂದೆ ನಾನು ಇದ್ದೀನಿ ಅಂತ ತಂದೆ ಹೇಳಿದಾಗ 100% ಮುಂದೆ ನುಗ್ತಾನೆ. ಯಾಕಂದ್ರೆ ಕಳೆದ ಬಾರಿ ನಾವು ನಿಂತಾಗ ಮುದುವೆ ಇಲ್ಲಿ ಇಲ್ಲಿ ದರ್ಶನ ಹೋಗಿ ನಾವು ಹಿಂದ್ಗಡೆ ಇದೀವಿ ಅಂತ ಹೇಳಿ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ನಿಜವಾಗ್ಲು ಅದಕ್ಕೆ ಯಾವಾಗ್ಲೂ ನೆನೆಸ್ಕೊಂಡ್ರು, ನಾನು ತುಂಬಾ ನೆನೆಸ್ಕೊಳ್ತೀನಿ ಅದನ್ನ. ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ನಿಂತಿದ್ದಾರೆ. ನಮ್ಮ ಉದಯಗೌಡರು ಕೈನ ಪದ ಪಡಿಸಿ ನಿಮ್ ಸೇವೆ ಮಾಡೋ ಅವಕಾಶ ನಾವು ಮಾಡ್ಕೊಡಿ ಅಂತ ಹೇಳಿ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಅಣ್ಣ ಧನ್ಯವಾದಗಳನ್ನು ಥ್ಯಾಂಕ್ ಯು ಅಣ್ಣ. ಆಯ್ತಾ ಹಂಗೆ ಬಂದಾಗ ನಂಗೆ ಒಬ್ಬರು ನಿಮಗೂ ಬಿಡೋಲ್ಲ ಅಂತ. ಮಂಡ್ಯ ಜಿಲ್ಲೆಯ ಸ್ವಾಭಿಮಾನವನ್ನು ನೀವೆಲ್ಲ ಉಳಿಸ್ಕೊಡ್ಬೇಕು. ನಮ್ಮ ತಾಲೂಕಿನ ಅಭಿವೃದ್ಧಿ ಜನಸಂಖ್ಯೆ ಒಂದು ಪಕ್ಷದ ಹಸ್ತದ ಗುರುತು ಕ್ರಮ ಸಂಖ್ಯೆ 2ಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ. ಇದೇ 26ನೇ ತಾರೀಕು ನಿಮ್ಮ ಅಮೂಲ್ಯವಾದ ಮತವನ್ನು, ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತು ಕ್ರಮ ಸಂಖ್ಯೆ 2ಕ್ಕೆ ನಿಮ್ಮ ಮತವನ್ನು ನೀಡಿ. ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸ್ಟಾರ್ ಚಂದ್ರನಾಯ್ಡು ಸುಂದರನವರನ್ನ ಜೈಸಿಂಗ್ರನ್ನಾಗಿ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ನಮ್ಮ ಜನಪ್ರಿಯ ಶಾಸಕರಾದಂತಹ ಉದಯನವರು ದಯಮಾಡಿ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತು ಕ್ರಮ ಸಂಖ್ಯೆ 2ಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಸ್ಟಾರ್ ಚಂದ್ರಣ್ಣನವರನ್ನ ಜೈಶೀಲರನ್ನಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತು ಕ್ರಮ ಸಂಖ್ಯೆ 2ಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ. ಮಂಡ್ಯ ಜಿಲ್ಲೆಗೆ ಐತ ನಮ್ಮ ಮಂಡ್ಯದ ಮಣ್ಣಿನ ಮಗ, ರೈತನ ಮಗ, ನಮ್ಮ ಹೆಮ್ಮೆಯ ಮಗ ಸ್ಟಾರ್ ಚಂದ್ರಣ್ಣನವರಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜೈಶೀಲರನ್ನಾಗಿ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪ್ರಿಯ ಶಾಸಕರಾದಂತಹ ಕೆ ಎಂ ಉದಯಣ್ಣನವರು ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ವೆಂಕಟರಮಣೇಗೌಡರು, ಗುರು ಸ್ಟಾರ್ ಚಂದ್ರಣ್ಣನವರು, ಅವರ ಕ್ರಮ ಸಂಖ್ಯೆ 2, ಕ್ರಮ ಸಂಖ್ಯೆ 2 ಹಸ್ತದ ಗುರುತಿಗೆ ನಿಮ್ಮ ಮತ. ಒಂದು ಸ್ವಲ್ಪ ಸಾಕ್ಷಿ ಮಾಡೋದಕ್ಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಎಂಎ ಶಾಸಕರು ನಿಮ್ಮ ಗ್ರಾಮಕ್ಕೆ ಮತಯಾಚನೆ ಮಾಡಲು ಬಂದಿದ್ದಾರೆ. ದಯಮಾಡಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತು ಕ್ರಮ ಸಂಖ್ಯೆ 2ಕ್ಕೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಸ್ಟಾರ್ ಚಂದ್ರನವರು. ಹಾಲಾಕ್ಬೇಕಾ? ಹಾಕ್ಬೇಕಾ? ಹಾಕ್ಬೇಕು.
ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತು ಕ್ರಮ ಸಂಖ್ಯೆ 2ಕ್ಕೆ ನಿಮ್ಮ ಮತವನ್ನು ನೀಡಿ ದಯಮಾಡಿ ಸ್ಟಾಫ್ ಚಂದ್ರಣ್ಣ ಅವರ ಗೆಲುವಿಗೆ ಎಲ್ಲರೂ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಡಿ ಭಾಸ್ಕರ್ ಉದಯ ಗೌಡರಿಗೆ ಸ್ಟಾಫ್ ಚಂದ್ರಣ್ಣ ಅವರಿಗೆ ಕಾಂಗ್ರೆಸ್ ಪಕ್ಷ ಕೇಳಿಸ್ಕೊಳ್ಳಿ. ಎಲ್ಲ ಗುರುಗಳಿಗೆ ಅಣ್ಣ ತಂದ್ರಿಗೆ ಅಕ್ಕ ತಂಗಿರಿಗೆ ಎಲ್ಲರೂ ನಮಸ್ಕಾರ. ಇದೇ 26ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ